ಸ್ವರೂಪು ಮತ್ತೆ ಅವ್ರ ತಂದೆ ಜೆ ಡಿ ಎಸ್ ಪಕ್ಷಕ್ಕೆ ಎಷ್ಟು ಇಷ್ಟ ಆಗಿದ್ದಾರೆ ಅಂದ್ರೆ ಅದನ್ನ ಇವತ್ತು ಅವ್ರು ಉಳಿಸ್ಕೊಂಡಿದ್ದಾರೆ ಕುಮಾರಣ್ಣ. ಇನ್ನೊಂದಿದೆ ಶಾಸಕರಿಗೆ ಆಲ್ರೆಡಿ ಸ್ವರೂಪ ಅವ್ರು ಬಂದ ತಕ್ಷಣ ಭಯ ಶುರುವಾಗಿದೆ. ಇಲ್ಲಿನ ಲೋಕಲ್ ಯೂತ್ಸ್ಗೆ ಕೆಲಸ, ಈ ಬೆಂಗಳೂರು ಕಡೆಗೆ ವಲಸೆ ಹೋಗೋಕ್ಕಿಂತ ಇಲ್ಲೇ ಮನೆ ಮುಂದೆನೆ ಕೆಲಸ ಮಾಡ್ಕೊಡ್ಬೇಕು. ಮತ್ತೆ ನಮ್ದು ರೈತರುಗಳಿಗೆ, ರೈತರ ಬಗ್ಗೆ ಬಹಳ ಚಿಂತನೆ ಇದೆ. ಬಿಜೆಪಿ ಗೌರ್ಮೆಂಟ್ ನೋಡಿದ್ದೀರಾ, ಗೊಬ್ಬರದ ಸಬ್ಸಿಡಿ, ಮತ್ತೆ ರೈತರುಗಳಿಗೆ ವರ್ಷಕ್ಕೆ 6,000 ಹಾಕ್ತೀವಿ ಅಂತಾರೆ, 6,000 ಇಲ್ಲಿ ಗ್ಯಾಸಲ್ಲಿ ಕಿತ್ಕೊಂತಾರೆ. ನಮ್ಮ ಗೌರ್ಮೆಂಟ್ ಬಂದ್ರೆ, ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ರೈತರುಗಳಿಗೆ ಬಹಳ ಅನುಕೂಲ ಆಗುತ್ತೆ. ಈಗ ನಂದಿನಿಯಿಂದ ರೈತರುಗಳ ಜೀವನ, ಈಗ ಪಶುಸಂಗೋಪನೆಯಿಂದ ರೈತರುಗಳ ಜೀವನ ನಡೀತಾ ಇರೋದು. ಈಗ ವಾರಕ್ಕೆ ಪೇಮೆಂಟ್ ಆಗ್ತಾ ಇದ್ದೀನಿ, ಅಮೂಲ್ ಹೋದ್ರೆ ತಿಂಗಳ ಪೇಮೆಂಟ್ ಕೈಕೊಂಡು ರೈತರುಗಳು ನೀಡಬೇಕಾಗುತ್ತೆ. ಆ ಪರಿಸ್ಥಿತಿ ಇಡ್ತಾರೆ ಬಿಜೆಪಿ ಅವರು. ಆಸಂಜನ್ಗಳು ದಡ್ರು ಅನ್ನೋದಕ್ಕೆ ಅವ್ರು, ಅದಕ್ಕೆ ಸ್ಕೂಲ್ ಕಾಲೇಜ್ಗಳು ಯಾವ್ದು ಬೇಡ, ಆಸಂಜನ್ಗಳು ದಡ್ರಾಗೆ ಇರಲಿ ಅಂತ ಸ್ಕೂಲ್ ಕಾಲೇಜ್ ತಂದಿಲ್ಲ. ಡಾಂಬರ ಮೇಲೆ ಕಾಂಕ್ರೀಟ್ ಹಾಕೋದು, ಅದೇ ಕಾಂಕ್ರೀಟ್ ಮೇಲೆ ಡಾಂಬರ್ ಹಾಕೊಂಡು ಡಬಲ್ ಡಬಲ್ ಬಿಲ್ ಮಾಡ್ಕೊಳ್ಳೋದು. ಏರ್ಪೋರ್ಟ್ ಇವ್ರಿಗೆ 5 ವರ್ಷ 4.5 ವರ್ಷ ಗೌರ್ಮೆಂಟ್ ಇತ್ತು, ಮುಗಿಸ್ಕೊಡ್ಬೋದಿತ್ತಲ್ಲ. ದುಡ್ಡು ಸ್ಯಾಂಕ್ಷನ್ ಆಗಿ ತಗೊಂಡೋಗಿ ಶಿವಮೊಗ್ಗಕ್ಕೆ ಹಾಕೊಂಡ್ರು, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇವ್ರಿಗಿಲ್ಲ. ದೇವೇಗೌಡರ ಬಗ್ಗೆ ಮಾತಾಡ್ತಾರೆ. ಜೆ ಡಿ ಎಸ್ ಪಕ್ಷ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ, ರೇವಣ್ಣ ಅವರಿಗೆ ನಮ್ಮ ಸ್ವರೂಪಣ ಶಕ್ತಿ ತುಂಬಿ ವಿಧಾನಸೌಧ ಕಳ್ಸ್ಕೊಡೋಂತ ಕೆಲಸ ಮಾಡ್ತೀವಿ. ಈ ಸತಿ ಸ್ವರೂಪಣ ಕೆಲಸ ಗೆಲ್ಲಿಸ್ತೀವಿ. ಚಿರು ಅಂತ, ನಂದು ಜಮೀನಿದೆ, ಮತ್ತೆ ಬಿಸ್ನೆಸ್ ಮಾಡ್ಕೊಂಡಿದೀವಿ. ಹೌದು, ನಮ್ಮ ಒಂದು ಕ್ಷೇತ್ರಕ್ಕೆ ಎಚ್ ಪಿ ಸ್ವರೂಪ ಅವ್ರು ಆಗ್ಬೇಕು. ಯಾಕೆ ಅಂದ್ರೆ ಅವ್ರದಂತ ವಿಷನ್ ಇದೆ. ಅವರು ಆಲ್ರೆಡಿ ಅವರು ಇಂಜಿನಿಯರ್ ಬಿ ಗ್ರಾಜ್ಯುಯೇಟ್ ಅವರು. ಅವರು ಐಟಿ ಬಿಟಿ ಸೆಕ್ಟರ್ಸ್ನ ಹಾಸನ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಕನಸಿದೆ ಅವರಲ್ಲಿ. ಆಲ್ರೆಡಿ ಹಾಸನಲ್ಲಿರೋ ಕಂಪ್ನೀಸ್ಗಳೆಲ್ಲ ಮುಚ್ಚೋಗ್ತಾ ಇದೆ ನಮ್ಮ ಸಪೋರ್ಟ್ ಇಲ್ಲದಲ್ಲೇ. ಅದನ್ನು ಮತ್ತೆ ಅವರು ಇಂಪ್ಲಿಮೆಂಟ್ ಮಾಡಿ ಇಲ್ಲಿರೋ ಲೋಕಲ್ ಯೂತ್ಸ್ಗೆ ಕೆಲಸ, ಈ ಬೆಂಗಳೂರು ಕಡೆಗೆ ವಲಸೆ ಹೋಗೋಕ್ಕಿಂತ ಇಲ್ಲೇ ಮನೆ ಮುಂದೆನೇ ಕೆಲಸ ಮಾಡಿಕೊಡ್ಬೇಕು. ಮತ್ತು ನಮ್ಮದು ರೈತರುಗಳಿಗೆ, ರೈತರ ಬಗ್ಗೆ ಭಾಳ ಚಿಂತನೆ ಇದೆ. ಈಗ ಇವರು ಬಿಜೆಪಿ ಗೌರ್ಮೆಂಟ್ ನೋಡಿದ್ದೀರಾ, ಗೊಬ್ಬರದ ಸಬ್ಸಿಡಿ, ಮತ್ತು ರೈತರುಗಳಿಗೆ ವರ್ಷಕ್ಕೆ 6,000 ಹಾಕ್ತೀವಿ ಅಂತಾರೆ, 6,000 ಇಲ್ಲಿ ಗ್ಯಾಸಲ್ಲಿ ಕಿತ್ಕೊಂತಾರೆ. ಗೊಬ್ಬರ ಸಬ್ಸಿಡಿ ಕೊಟ್ಟರೆ ಇಲ್ಲಿ ಒಂದೊಂದು ಚೀಲ ಗೊಬ್ಬರಕ್ಕೆ 400-500 ರೂಪಾಯಿ ಎಷ್ಟು ತಗೋತಾ ಇದ್ದಾರೆ. ಇದನ್ನೆಲ್ಲ ಇದು ಮಾಡಿಕೊಂಡು ನಾವು, ನಮ್ಮ ಗೌರ್ಮೆಂಟ್ ಬಂದರೆ, ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ರೈತರುಗಳಿಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಈಗ ನಂದಿನಿನ ಅಮೂಲ್ ಜೊತೆ ಮರ್ಜ್ ಮಾಡ್ತಿದ್ದಾರೆ. ಈಗ ನಂದಿನಿಯಿಂದ ರೈತರುಗಳ ಜೀವನ, ಈಗ ಪಶುಸಂಗೋಪನೆಯಿಂದ ರೈತರುಗಳ ಜೀವನ ನಡೀತಾ ಇರೋದು. ಈಗ ವಾರಕ್ಕೆ ಪೇಮೆಂಟ್ ಆಗ್ತಾ ಇದ್ದೀನಿ, ಅಮೂಲ್ಗೆ ಹೋದರೆ ತಿಂಗಳ ಪೇಮೆಂಟ್ ಕೈಕೊಂಡು ರೈತರುಗಳು ನೇಣಾಕಬೇಕಾಗುತ್ತೆ. ಆ ಪರಿಸ್ಥಿತಿ ತಂದಿರ್ತಾರೆ ಬಿಜೆಪಿ ಅವರು. ಮತ್ತು ಇನ್ನೊಂದಿದೆ ಶಾಸಕರಿಗೆ ಆಲ್ರೆಡಿ ಸ್ವರೂಪ ಅವ್ರು ಬಂದ ತಕ್ಷಣ ಭಯ ಶುರುವಾಗಿದೆ. ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲೋ, ಅದು ಹೇಳಿಕೆ ಪ್ರಬುದ್ಧತೆ ಹೇಳಿಕೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ಹಾಸನ ಜನಗಳು ದಡ್ರು ಅಂತ ಹೇಳಿದ್ದಾರೆ. ಆ ಹಾಸನ ಜನಗಳು ದಡ್ರು ಅನ್ನೋದಕ್ಕೆ ಅವ್ರು, ಅದಕ್ಕೆ ಸ್ಕೂಲ್ ಕಾಲೇಜ್ಗಳು ಯಾವುದು ಬೇಡ, ಹಾಸನ ಜನಗಳು ದಡ್ರಾಗೆ ಇರಲಿ ಅಂತ ಸ್ಕೂಲ್ ಕಾಲೇಜ್ಗಳು ತಂದಿಲ್ಲ. ಡಾಂಬರ ಮೇಲೆ ಕಾಂಕ್ರೀಟ್ ಹಾಕೋದು, ಅದೇ ಕಾಂಕ್ರೀಟ್ ಮೇಲೆ ಡಾಂಬರ್ ಹಾಕೊಂಡು ಡಬಲ್ ಡಬಲ್ ಬಿಲ್ ಮಾಡ್ಕೊಳ್ಳೋದು, ಅದನ್ನು ಮಾಡ್ಕೊಂಡಿದ್ದಾರೆ. ದಡ್ರನ್ನ ಬುದ್ಧಿವಂತರು ಮಾಡೋಕ್ಕೆ ರೇವಣ್ಣವರು, ಕುಮಾರಣ್ಣವರು ಯಾವ ಕಾಲೇಜ್ಗಳಿಲ್ಲ ಹಾಸನಲ್ಲಿ ಹೇಳಿ. ಇಂಜಿನಿಯರಿಂಗ್ ಕಾಲೇಜ್ ಬೇಕಾ, ಅಗ್ರಿಕಲ್ಚರ್ ಕಾಲೇಜ್ ಬೇಕಾ, ವೆಟನರಿ ಕಾಲೇಜ್ ಬೇಕಾ, ಮೆಡಿಕಲ್ ಕಾಲೇಜ್ ಬೇಕಾ, ವುಮೆನ್ಸ್ ಕಾಲೇಜು, ಡಿಗ್ರಿ ಕಾಲೇಜು, ಸ್ಟೂಡೆಂಟ್ಸ್ಗೆ ವಿತೌಟ್ ಎನಿ ಪೇಮೆಂಟ್ ಎಲ್ಲ ಎಜುಕೇಷನ್ ಮುಗಿಸ್ಕೊಂಡು ಅವ್ರ ಜೀವನ ಕಟ್ಕೊಳ್ಳೋ ಅಂತಾರೆ. ಎಲ್ಲ ಶಾಶ್ವತ ಕೆಲಸಗಳನ್ನ ಮಾಡಿದ್ದಾರೆ. ಶಾಸಕರು ಏನು ಮಾಡಿದ್ದಾರೆ, ಶಾಶ್ವತ ಕೆಲಸಗಳೇನಿದೆ, ಅದೇ 40% ಕಮಿಷನ್ ತಗೋಬೇಕಷ್ಟೇ. ಏನಕ್ಕೆ ಇನ್ನೂ ಅಗ್ರಿಕಲ್ಚರ್ ಕಾಲೇಜ್ ಇನ್ನೂ ಬಂದಿಲ್ವಲ್ಲ, ತರ್ಬೋದಿತ್ತಲ್ಲ. ಅಗ್ರಿಕಲ್ಚರ್ ಕಾಲೇಜು ಅಪ್ರೂವಲ್ ಆಗಿತ್ತು, ಯಾಕೆ ತರಲಿಲ್ಲ? ಈಗ ಏರ್ಪೋರ್ಟು ಇವ್ರದ್ದು ಈಗ 5 ವರ್ಷ 4.5 ವರ್ಷ ಗೌರ್ಮೆಂಟ್ ಇತ್ತು, ಮುಗಿಸ್ಕೊಡ್ಬೋದಿತ್ತಲ್ಲ. ಅವಾಗ ಬಂದಿದ್ದನ್ನ ಇದು ದುಡ್ಡು ಸ್ಯಾಂಕ್ಷನ್ ಆಗಿ ತಗೊಂಡೋಗಿ ಶಿವಮೊಗ್ಗಕ್ಕೆ ಹಾಕೊಂಡ್ರು, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇವ್ರಿಗಿಲ್ಲ. ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ಇವರು, ಬೇರೆ ಅವ್ರ ಪಕ್ಷದಲ್ಲಿ ಈಗ ಹೇಳ್ತಾರಲ್ಲ ಒಕ್ಕಲಿಗರುಗಳನ್ನ, ಯಾರನ್ನ ಒಕ್ಕಲಿಗರನ್ನ ಬೆಳೆಸಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಅಲ್ವಾ? ಅದರಿಂದ ನಾವು ಇಲ್ಲಿ ಆ ಪಕ್ಷ ನೋಡ್ತಿಲ್ಲ, ವ್ಯಕ್ತಿ ಸ್ವರೂಪು ಮತ್ತು ಅವ್ರ ತಂದೆ ಜೆ ಡಿ ಎಸ್ ಪಕ್ಷಕ್ಕೆ ಎಷ್ಟು ಇಷ್ಟ ಆಗಿದ್ದಾರೆ ಅಂದರೆ ಅದನ್ನು ಇವತ್ತು ಅವ್ರು ಉಳಿಸ್ಕೊಂಡಿದ್ದಾರೆ ಕುಮಾರಣ್ಣ. ಅದರಿಂದ ನಾವು ಜೆ ಡಿ ಎಸ್ ಪಕ್ಷ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ, ರೇವಣ್ಣವ್ರಿಗೆ ನಮ್ಮ ಸ್ವರೂಪಣ ಶಕ್ತಿ ತುಂಬಿ ವಿಧಾನಸೌಧಕ್ಕೆ ಕಳ್ಸ್ಕೊಡೋಂಥ ಕೆಲಸ ಮಾಡ್ತೀವಿ. ಈ ಸತಿ ಸ್ವರೂಪಣ ಕೆಲಸ ಗೆಲ್ಲಿಸ್ತೀವಿ. 100 ಭಾಗ ಲೀಡು. ಎಮ್ ಎಲ್ ಎವ್ರು ಹೇಳ್ತಾರಲ್ಲ, ನಾನು 50,000 ಲೀಡಲ್ಲಿ ಗೆಲ್ತೀನಿ, ಈಗ ಹೇಳ್ತಾರೆ 50,000 ಲೀಡಲ್ಲ ನಾನು 1,000 ಓಟ್ ತಗೋತೀನಿ ಅಂತ. ಅವ್ರು 1,000 ತಗೊಳ್ಳಿ, ಎಷ್ಟು ತಗೊಳ್ಳಿ, ಜನಸಾಮಾನ್ಯರು ಮತಗಳೇ ಪ್ರಭುಗಳು, ಅವ್ರು ಎಷ್ಟು ಲೀಡಲ್ಲಿ ಗೆಲ್ಲಿಸ್ಬೇಕು ಅಂತ ಅವ್ರ ಆಶೀರ್ವಾದ ಇರುತ್ತೆ, ಅಷ್ಟು ಲೀಡಲ್ಲಿ ಸ್ವರೂಪಣ ಅವ್ರು ಗೆಲ್ತಾರೆ. ಥ್ಯಾಂಕ್ ಯು.